ಸ್ನೇಹಿತರೆ ನಮಸ್ಕಾರ. ಅರಣ್ಯ ಇಲಾಖೆಯಲ್ಲಿ 339 ಹುದ್ದೆಗಳಿಗೆ ಅಧಿಸೂಚನೆ ಆಗಿತ್ತು ಸ್ನೇಹಿತರೆ, ಪಿ ಯು ಸಿ ಮೇಲೆ ಅಧಿಸೂಚನೆ ಆಗಿತ್ತು. ಈಗ ಪಿ ಯು ಸಿ ಅಂಕಗಳನ್ನು ಆಧರಿಸಿ ಕಟ್ ಆಫ್ ಮಾರ್ಕ್ಸನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಫಾರೆಸ್ಟ್ ಗಾರ್ಡ್ದು, ಫಾರೆಸ್ಟ್ ಗಾರ್ಡ್ ಅಥವಾ ಅರಣ್ಯ ರಕ್ಷಕ ಹುದ್ದೆಗಳ ಪಿ ಯು ಸಿ ಆಧಾರದ ಮೇಲೆ ಅಪ್ಲಿಕೇಶನನ್ನು ಕರೆದಿದ್ರು ಸ್ನೇಹಿತರೆ. 339 ಹುದ್ದೆಗಳು ಈಗ ಅದರ ಕಟ್ ಆಫ್ ಮಾರ್ಕ್ಸನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. 1/20 ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇಲ್ಲಿ ಕಟ್ ಆಫ್ ಯಾವ ರೀತಿ ನಿಂತಿದೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನಾನು ಆಗ ತಾನೇ ಹೇಳಿರೋ ಹಾಗೆ ಇದು ಪಿ ಯು ಸಿ ಆಧಾರಿತವಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಎಕ್ಸಾಮ್ ಆಗಿಲ್ಲ. ಪಿ ಯು ಸಿ, ನೀವು ಪಿ ಯು ಸಿಯಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಮೇಲೆ ಈ ಫಾರೆಸ್ಟ್ ಗಾರ್ಡ್ದು ಕಟ್ ಆಫ್ ಮಾರ್ಕ್ಸನ್ನು ಅವರು ಈಗ ಬಿಟ್ಟಿದ್ದಾರೆ. 1/20 ಬಿಟ್ಟಿದ್ದಾರೆ ಕಟ್ ಆಫ್ ಮಾರ್ಕ್ಸನ್ನು. ನೋಡಿ ಸ್ನೇಹಿತರೆ, ಇದು ಬೆಂಗಳೂರು ಸರ್ಕಲ್. ಬೆಂಗಳೂರು ಸರ್ಕಲ್ನಲ್ಲಿ 45 ಟೋಟಲ್ ಹುದ್ದೆಗಳು ಇದ್ದವು ಸ್ನೇಹಿತರೆ. ಅದಕ್ಕೆ 1400 ಟೋಟಲ್ ಅಪ್ಲಿಕೇಶನ್, 14,772 ಅಲ್ಲಿ ಟೋಟಲ್ ಅಪ್ಲಿಕೇಶನನ್ನು ಬಿದ್ದಿದ್ದು ಸ್ನೇಹಿತರೆ. ಅಲ್ಲಿ ಈಗ ಕಟ್ ಆಫ್ ಮಾರ್ಕ್ಸನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ ಅವರು. ಇಲ್ಲಿ ಕಟ್ ಆಫ್ ಮಾರ್ಕ್ಸನ್ನು ನೋಡ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ನಿಮಗೆ ಕರೆಕ್ಟಾಗಿ ಕಾಣಿಸಲಿಲ್ಲಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ ಸ್ನೇಹಿತರೆ. ಅಲ್ಲಿ ಜಾಯ್ನ್ ಆದರೆ ನಿಮಗೆ ಈ ಪಿ ಡಿ ಎಫ್ ಸಿಗ್ತದೆ. ಅಲ್ಲಿ ಜಾಯ್ನ್ ಆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇದರ ಪಿ ಡಿ ಎಫನ್ನು ನಾನು ಶೇರ್ ಮಾಡಿದ್ದೀನಿ. ಇಲ್ಲಿ ಯಾವ ರೀತಿ ನೋಡಬೇಕು ಅಂತೇಳಿ ನಾನು ಒಂದ್ಸಾರಿ ಹೇಳ್ಕೊಡ್ತೇನೆ ನೋಡಿ ಸ್ನೇಹಿತರೆ. ಇಲ್ಲಿ ಎಕ್ಸ್ ಆರ್ಮಿಯವರು 60.33, ಅವರು 60.33, ಅವ್ರದ್ದು ಎಕ್ಸ್ ಆರ್ಮಿಯವ್ರದ್ದು ಕಡಿಮೆ ನಿಲ್ತಕ್ಕಂಥ ಚಾನ್ಸ್ ಇದೆ. ಇನ್ನು ಪಿ ಡಿ ಎಫ್, ಈ ಪಿ ಡಿ ಎಫ್ ಇದ್ದವ್ರದ್ದು ಎಷ್ಟು ನಿಂತಿದೆ, 84.14 ನಿಂತಿರ್ತಕ್ಕಂಥದ್ದು. ಇನ್ನು ರೂರಲ್ ಮತ್ತು ಕನ್ನಡದವರು ನೋಡಿ, ರೂರಲ್ದವರು ಎಷ್ಟು ನಿಂತಿದೆಯಪ್ಪ ಅಂದರೆ 91.83 ರೂರಲ್ ನಿಂತಿದೆ, ಕನ್ನಡ 92.33 ನಿಂತಿರ್ತಕ್ಕಂಥದ್ದು ಕನ್ನಡ. ಇನ್ನು ಅದರ್ಸು 93.50 ನಿಂತಿರ್ತಕ್ಕಂಥದ್ದು. ಅದೇ ರೀತಿ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಬರ್ಬೋದು. ಇಲ್ಲಿ ಕೆಟಗರಿ ಒಂದವ್ರದ್ದು ಎಷ್ಟು ನಿಂತಿದೆಯಪ್ಪ ಅಂದರೆ ಕೆಟಗರಿ 88.7 ನಿಂತಿರ್ತಕ್ಕಂಥದ್ದು. ಇನ್ನು ಅದೇ ರೀತಿ ಕೆಟಗರಿ 2ದವ್ರು ನೋಡಿ, ಇಲ್ಲೇ ಇದೆ ಕರೆಕ್ಟಾಗಿ, ನೀವೇ ನೋಡ್ಕೊಳ್ಳಿ ಸ್ನೇಹಿತರೆ. ಇದನ್ನು ಹೇಳ್ತಾ ಹೋದರೆ ಸುಮ್ಮನೆ ವಿಡಿಯೋ ಲೆಂತ್ ಆಗುತ್ತೆ. ಇಲ್ಲಿ ಕೆಟಗರಿ 2 ನೋಡಿ, ಕೆಟಗರಿ 2 ಎಷ್ಟು ನಿಂತಿದೆಯಪ್ಪ ಅಂದರೆ ಇಲ್ಲಿ 88.14, ಇನ್ನು 89.50 ಇಷ್ಟು ಕೆಟಗರಿ. ಇಲ್ಲಿ ಅವರು ರೂರಲ್ ಮತ್ತು ಅದರ್ಸ್ ಎಲ್ಲವನ್ನು ಸೇರಿ ಕೆಟಗರಿ ಏನು ಮಾಡಿದ್ದಾರೆ. ಇನ್ನು ಕೆಟಗರಿ ಬಿದವರು 86.50 ನಿಂತಿರ್ತಕ್ಕಂಥದ್ದು. ಇನ್ನು ಕೆಟಗರಿ 3rd ಬಿದವ್ರು ನೋಡಿ ಸ್ನೇಹಿತರೆ, 3rd ಬಿದವರು 89.33 ನಿಂತಿರ್ತಕ್ಕಂಥದ್ದು. ಇನ್ನು ಎಸ್ ಸಿ ಪಿ ಡಿ ಟಿ ಇರ್ತಕ್ಕಂತಹ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡಿ 43.50 ಇರ್ತಕ್ಕಂಥದ್ದು. ಇದು ಬೆಂಗಳೂರು ಸರ್ಕಲ್ದು ಇರ್ತಕ್ಕಂತಹ ಕಟ್ ಆಫ್ ಮಾರ್ಕ್ಸು. ಬೆಂಗಳೂರು ಸರ್ಕಲ್ದು ಇರ್ತಕ್ಕಂಥ ಕಟ್ ಆಫ್ ಮಾರ್ಕ್ಸು ನಿಮಗೆ ಕರೆಕ್ಟಾಗಿ ಕಾಣಲಿಲ್ಲಪ್ಪ ಅಂದರೆ ಒಂದು ಸ್ಕ್ರೀನ್ಶಾಟ್ ಆದರೂ ತೊಗೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಇದೆ, ಅದಕ್ಕೆ ನೀವು ಜಾಯಿನ್ ಕೂಡ ಆಗ್ಬೋದು. ಇಲ್ಲಿ ಕೆಳಗಡೆ ಹೆಸರನ್ನು ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ, ಅವರು ಹೆಸರುಗಳನ್ನು ಕೊಟ್ಟಿದ್ದಾರೆ. ಸುಮಾರು 806 ಹೆಸರುಗಳಿವೆ. ಇವನ್ನ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಏನಾದರೂ 90 above ಅಂದರೆ 85 above ಆಗಿತ್ತಪ್ಪ ಅಂದರೆ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಲ್ಲಿ ಮೇಲೆ ಕಟ್ ಆಫ್ ಇದೆ ಸ್ನೇಹಿತರೆ, ಎಲ್ಲ 89 ಮೇಲೆ ನಿಂತಿದೆ. ಆದ್ದರಿಂದ ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾರ್ದು 90+ ಆಗಿದೆ ಅವರು ಕರೆಕ್ಟಾಗಿ ನಿಮ್ಮ ಕಟ್ ಆಫ್ ಮೇಲೆ ಆಧಾರ ಯಾವ ಸರ್ಕಲ್ಗೆ ಹಾಕಿದ್ದೀರಿ ಅನ್ನೋದು ವೆರಿ ಇಂಪಾರ್ಟೆಂಟು. ಇಲ್ಲಿ ಕೆಳಗಡೆ ಬೇರೆ ಸರ್ಕಲ್ನ ತೋರಿಸ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇದು ಬೆಳಗಾವಿ ಸರ್ಕಲ್ಲು, ಬೆಳಗಾವಿ. ನಾನು ಇದೊಂದೇ ಮಾತ್ರ ಹೇಳಿಬಿಡ್ತೇನೆ ಸ್ನೇಹಿತರೆ, ಏನು ಕೆಳಗಡೆ ಸುಮಾರು ನೀವು ಯಾವ ಸರ್ಕಲ್ಗೆ ಹಾಕಿದ್ದೀರಾ ಅನ್ನೋದು, ನೀವು ಯಾವ ವೃತ್ತಕ್ಕೆ ಹಾಕಿದ್ದೀರಿ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಇಲ್ಲಿ ಇದೊಂದು ಹೇಳಿ ಮುಗಿಸ್ಬಿಡ್ತೇನೆ. ಇಲ್ಲಿ ಯಾವ ರೀತಿ ಹೇಳೋದು ಅನ್ನೋದು ನಿಮಗೆ ಕನ್ಫರ್ಮ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸುಮ್ಮನೆ ವೀಡಿಯೋ ಲೆಂತು, ನೀವು ಅಪ್ಲಿಕೇಶನ್ ಹಾಕಿದವರು ಹಾಕದೇ ಇರೋರು ಈ ವಿಡಿಯೋನೇ ನೋಡೋಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಸುಮ್ಮನೆ ವೇಸ್ಟು ಟೈಮು. ಆದರೆ ಮುಂದೆ ಹಾಕ್ತೀನಿ ಅನ್ನೋರು 90+. ಯಾಕಪ್ಪ ಅಂದರೆ ಈ ಫಾರೆಸ್ಟ್ ಗಾರ್ಡು ತುಂಬ ಹೈ ನಿಂತಿದೆ ಈ ಸಾರಿ. ಮೊದಲೇ ಹಿಂದಿನ ವರ್ಷ ಕೂಡ 85 ನಿಂತಿತ್ತು, ಈಗ 90+ ಆಗೋ ಸಾಧ್ಯತೆ ಇದೆ. 90+ ಆಲ್ಮೋಸ್ಟ್ ಎಲ್ಲ 89, 91 ಎಲ್ಲ ಆದರೆ 89 ಮೇಲೆ ನಿಂತಿದೆ ಸ್ನೇಹಿತರೆ. ಇದು ಈಗ ಬೆಳಗಾವಿ ವೃತ್ತವನ್ನು ನೋಡೋದಾದರೆ ಇಲ್ಲಿ ಟೋಟಲು 9,196 ಅಪ್ಲಿಕೇಶನ್ಗಳನ್ನು ಬಿದ್ದಿವೆ. ಎಷ್ಟು 21 ಹುದ್ದೆಗಳು ಇರ್ತಕ್ಕಂಥದ್ದು. ಏನು ಇಲ್ಲಿ ಎಕ್ಸ್ ಆರ್ಮಿಯವ್ರಿಗೆ ಎಷ್ಟಿದೆ ನೋಡಿ, ಇಲ್ಲಿ ಎಕ್ಸ್ ಆರ್ಮಿಯವರಿಗೆ 73 ರಿಸಲ್ಟ್ ಇದ್ದವ್ರಿಗೆ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಪಿ ಡಿ ಎಫು, ರೂರಲ್ಲು, ಅದರ್ಸು, ಇಲ್ಲಿ ನೋಡಿ 90
ಇಲ್ಲಿ 92.67 91.50 ಇರ್ತಕ್ಕಂಥದ್ದು. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಎಲ್ಲ 89 88.43. ಇಲ್ಲಿ ಕ್ಯಾಟಗರಿ 1 ಅವ್ರಿಗೆ 89.83 ಇರ್ತಕ್ಕಂಥದ್ದು, ಇನ್ನು ಕ್ಯಾಟಗರಿ 2ದವ್ರಿಗೆ 89.83 ಇರ್ತಕ್ಕಂಥದ್ದು, ಇನ್ನು ಕ್ಯಾಟಗರಿ 3rd ಬಿದವ್ರಿಗೆ ಕೂಡ 89.14 ಇರ್ತಕ್ಕಂಥದ್ದು, ಕ್ಯಾಟಗರಿ 3ದವ್ರಿಗೆ ಕೂಡ 86 ಇರ್ತಕ್ಕಂಥದ್ದು. ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ, ಇದು ಎಲ್ಲ ವೃತ್ತದ ಕಟ್ ಆಫು ಇದೇ ರೀತಿ ಅವರು ಕೊಟ್ಟಿದ್ದಾರೆ. ಅರಣ್ಯ ಈ ಫಾರೆಸ್ಟ್ ಗಾರ್ಡ್ ನೇಮಕಾತಿ ಇರ್ತಕ್ಕಂಥ ಎಲ್ಲವನ್ನು ಕೆಳಗಡೆ ಇದೆ, ಎಲ್ಲ ಕರೆಕ್ಟಾಗಿ ನೀವೇ ನೋಡ್ಕೊಳ್ಳಿ. ತುಂಬ ಹೆಸರುಗಳಿವೆ, ಯಾರ್ಯಾರ್ದು 90-89 ಇರ್ತಕ್ಕಂಥದ್ದು ಆ ಅಭ್ಯರ್ಥಿಗಳು ಕರೆಕ್ಟಾಗಿ ಚೆಕ್ಕನ್ನು ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಿ ಬಳ್ಳಾರಿಯ ವೃತ್ತವನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕರೆಕ್ಟಾಗಿ ನೀವು ಎಲ್ಲವನ್ನು ನೋಡ್ಕೋಬೇಕು. ವಿಡಿಯೋನ ಫಾಸ್ ಮಾಡಿ ಇದನ್ನೆಲ್ಲ ನೋಡ್ಕೊಳ್ಳಿ, ಕಟ್ ಆಫ್ ಎಷ್ಟು ನಿಂತಿದೆ, ಯಾವ ರೀತಿ ನೋಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೇನೆ ಸ್ನೇಹಿತರೆ. ಇಲ್ಲಿ ಕೆಳಗಡೆ ಹೆಸರು, ಆ ವೃತ್ತ ಆದ ತಕ್ಷಣ ಅದರ ಕೆಳಗಡೆ ಹೆಸರು, ಒಟ್ಟು 124 ಪೇಜದ ಒಂದು PDF ಇದೆ. ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಜಾಯ್ನ್ ಆಗಿ ಅಲ್ಲಿ ನಾನು ಇದನ್ನು ಶೇರ್ ಮಾಡಿರ್ತೇನೆ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ ಲಿಂಕ್ ಕೂಡ ಇದೆ, ಅಲ್ಲಿ ನೀವು ಈ PDFನ್ನು ಪಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸುಮ್ಮನೆ ವಿಡಿಯೋ ಲೆಂತ್ ಆದರೆ ಇದರಿಂದ ನಮಗೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ. ಕರೆಕ್ಟಾಗಿ ನೀವು ಹೋಗಿ ಅಲ್ಲಿ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತೇನೆ. ಇಲ್ಲಿ ಅದೇ ರೀತಿ ಕರೆಕ್ಟಾಗಿ ನೋಡಿ, ಮತ್ತೆ ಚಿಕ್ಕಮಗಳೂರು ಬರ್ತು, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಸುಮ್ಮನೆ ಪೇಜನ್ನು ಎತ್ತಾ ಹೋದರೆ ನಿಮಗೆ ಕರೆಕ್ಟ್ ಅನಿಸೋದಿಲ್ಲ ಸ್ನೇಹಿತರೆ. ಈ ಕಟ್ ಆಫ್ ಮಾರ್ಕ್ಸನ್ನು ಯಾರ್ದು ಎಷ್ಟೆಷ್ಟು ಆಗಿದೆ ಅನ್ನೋದು ಕೂಡ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾನೆ ಸ್ನೇಹಿತರೆ. ಜಾಹಿನ್ ಜಾಯ್ ಕರ್ನಾಟಕ.